ಹೇಳಿ. ಏರ್ ಶೋ ಈ ಸಾರಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಐ ಮೆಟ್ ಡಿಫೆನ್ಸ್ ಮಿನಿಸ್ಟರ್. ಡಿಫೆನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಸಾರಿ ದಸರಾಕ್ಕೆ ಏರ್ ಶೋ ಅರೇಂಜ್ ಮಾಡಬೇಕು ಅಂತ ಹೇಳಿದ್ದೆ. ಅವ್ರು ಮಾಡ್ತೀವಿ ಅಂತ ಒಪ್ಪಿಕೊಂಡು ಏರ್ ಶೋನ ಅರೇಂಜ್ ಮಾಡಿದ್ದಾರೆ. ಏರ್ ಶೋ ಹಿಂದೇನು ಒಂದ್ಸಾರಿ ಮಾಡಿತ್ತು, ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ. ಆಗ ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಮಿನಿಸ್ಟರ್ ಅವರಿದ್ದಾಗ ಒಂದ್ಸರಿ ಮಾಡಿಸಿದ್ದೆ. ಈ ಸಾರಿ ಡಿಫೆನ್ಸ್ ಮಿನಿಸ್ಟರು ಯಾರವರು ನಮ್ಮ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಹೇಳಿದ್ದೆ. ಅವ್ರ ಪಾಪ ಒಪ್ಕೊಂಡು ಅವತ್ತೇ ಡಿಫೆನ್ಸ್ನವರಿಗೆ ಡಿಫೆನ್ಸ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ ಕೊಟ್ಟು ದಸರಾದಲ್ಲಿ ಮಾಡಿ ಅಂತ ಹೇಳಿದರು. ಹಾಗಾಗಿ ಏರ್ ಶೋ ಇವತ್ತು ಅದಾಗಿ ರಜಾ ಬೇರೆ ಎರಡು ಮೂರು ದಿನಗಳಿದಾವಲ್ಲ, ಅದರಿಂದ ಪೀಪಲ್ ಆರ್ ಎಂಜಾಯಿಂಗ್. ಸಿ ದಸರಾ ಮಾಡೋದು ಹಬ್ಬ ಮಾಡೋದು, ಇದು ನಾಡ ಹಬ್ಬ ಅದಕ್ಕೆ ಕರೆಯೋದು. ನಾಡ ಹಬ್ಬ ಜನರ ಹಬ್ಬ ಅಂತ ಕರಿತೀವಿ. ಸೊ ಜನ ಖುಷಿಯಾಗಿರೋದೆ ಇದು. ಆದರೆ ಈ ವರ್ಷ ಏನಪ್ಪ ಅಂದರೆ ಒಂದು ತೊಂದರೆ ಏನಾಗಿದೆ ಅಂತಂದರೆ ಬರಗಾಲ ಅಷ್ಟೇ. ಅದರ್ವೈಸ್ ಜನಗಳು ಖುಷಿ ಇರ್ತಾರೆ. ಜನಗಳು ನಾನು ಬರಗಾಲದಲ್ಲೂ ಕೂಡ ಜನ ಖುಷಿಯಾಗಿದ್ದಾರಲ್ಲ ಅನ್ನೋದೇ ಬಹಳ ಸಂತೋಷ. ನಾಳೆ ಜಂಬೂ ಸವಾರಿ, ವಿಜಯದಶಮಿ ದಿನ ನಾಳೆ. ನಾಳೆ 2:30 ನಂದಿ ಧ್ವಜ ಪೂಜೆ ಆಗುತ್ತೆ. 1:30 ಅಲ್ಲಿಂದ ಜಂಬೂ ಸವಾರಿ ಪ್ರಾರಂಭ ಆಗ್ತದೆ. ಇವತ್ತು ನಾನು ವೆಂಕಟೇಶ್, ತನ್ವೀರ್, ಮಹದೇವಪ್ಪ, ಸುರೇಶ್ ಬೈತಿ ಸುರೇಶ್ ಎಲ್ಲ ಬಸ್ನಲ್ಲಿ ಒಂದು ರೌಂಡು ಸಿಟಿ ರೌಂಡ್ ಆಗ್ತೀವಿ. ವಿದ್ಯುತ್ ಶಕ್ತಿ ಅಲಂಕಾರ ಹೆಂಗ್ ಮಾಡಿದಾರು ಅಂತ ನೋಡ್ತೀವಿ. ಮಾರ್ನೀಸ್ ಕಾಲೇಜ್ನಲ್ಲಿ ಏನಾಗಿದೆ, ಅಲ್ಲಿ ಒಂದು ಸೈನ್ಸ್ ಕಾಲೇಜ್ ಬಿಲ್ಡಿಂಗು ಬಿದ್ದೋಗ್ಬಿಟ್ಟಿದೆ ಒಂದು ಮೂಲೆ. ಎಲ್ಲ ಸುಧಾಕರ್ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಕಟ್ಟಲಿಕ್ಕೆ ಮೊನ್ನೆ ಮೀಟಿಂಗ್ ಮಾಡಿದೆ, ನಾನು ಅಪ್ರೂವಲ್ ಕೊಟ್ಟಿದ್ದೀನಿ. ಸೈನ್ಸ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಲಿಕ್ಕೆ 50 ಕೋಟಿ 51 ಕೋಟಿ. ಆಮೇಲೆ ಹಾಸ್ಟೆಲ್ ಎಲ್ಲ ಮುಂದ್ಗಡೆ ಇರ್ತಕ್ಕಂಥದ್ದು. ನಾವು ಇದನ್ನ ಶಿಫ್ಟ್ ಮಾಡೋದು ಮಾತ್ರ, ಯಾವುದು ಕಾಮರ್ಸ್ ಮಾತ್ರ ಶಿಫ್ಟ್ ಮಾಡೋದು ಕಾಲೇಜು ಹಾಸ್ಟೆಲ್ ಎಲ್ಲ. ಆದರೆ ಸೈನ್ಸು ಮತ್ತು ಆರ್ಟ್ಸ್ ಕಾಲೇಜ್ ಇಲ್ಲಿ ಇದಾವೆ ಹಳೆ ಏರಿಯಾದಲ್ಲಿ. ಸೊ ಅಲ್ಲಿ ಹಾಸ್ಟೆಲ್ ಕೂಡ ಇದೆ. ಹಾಸ್ಟೆಲು ಡಿಲಾಪಿಟೆಡ್, ಭಾಳ ಶಿಥಿಲ ಆಗ್ಬಿಟ್ಟದೆ. ಅದಕ್ಕೆ ಅದನ್ನು ಮಾಡಲಿಕ್ಕೋಸ್ಕರ, ಹಾಸ್ಟೆಲ್ ಕಟ್ಟಿಸ್ಲಿಕ್ಕೋಸ್ಕರ 99 ಕೋಟಿ ರೂಪಾಯಿ ಅದು ಇಡೀ ಹಾಸ್ಟೆಲ್ ಮಾಡಲಿಕ್ಕೆ. 2,000 ಜನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರು ಹೆಣ್ಮಕ್ಳಿಗೆ ಉಳ್ಕೊಳ್ಳಿಕ್ಕೆ, ಹಾಸ್ಟೆಲ್ ಉಳ್ಕೊಳ್ಳಿಕ್ಕೆ, ಊಟ ಮಾಡಲಿಕ್ಕೆ 2,000 ಜನ ಮಕ್ಕಳಿಗೆ 4 ಟವರ್ಗಳನ್ನು ಮಾಡಿ, ಒಂದೊಂದು ಟವರ್ನಲ್ಲಿ ಸೈನ್ಸ್ ಕಾಲೇಜ್ಗೆ 1,000, ಆರ್ಟ್ಸ್ ಕಾಲೇಜ್ಗೆ 1,000, 2,000. ಎರಡು ಡೈನಿಂಗ್ ಟೇಬಲ್ ಹಾಲ್ಗಳಿರ್ತವೆ, 2 ಡೈನಿಂಗ್ ಹಾಲ್ಗಳಿರ್ತವೆ. ಸೊ ಅಷ್ಟು ದೊಡ್ಡ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸುಮಾರು 99 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, 99 ಕ್ರೋರ್ಸ್. ಆಮೇಲೆ ಇನ್ನೊಂದು ಆರ್ಟ್ಸ್ ಕಾಲೇಜಿಗೆ ಇದೇ ಪ್ರಿಮಿಸಿಸ್ನಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಹಿಂದೆ ಕಾಮರ್ಸ್ ಕಾಲೇಜಿಗೆ ನಾವು ಬಾಕಿ ದುಡ್ಡಿತ್ತು, 42 ಕೋಟಿ ಬಾಕಿ ಕೊಟ್ಟಿರಲಿಲ್ಲ. 43 ಕೋಟಿ ಅದನ್ನು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಒಟ್ಟಾರೆಯಾಗಿ ಸೈನ್ಸ್ ಕಾಲೇಜ್ಗೆ 51 ಕೋಟಿ, ಹಾಸ್ಟೆಲ್ಗೆ 99 ಕೋಟಿ, 17 ಕೋಟಿ ಆರ್ಟ್ಸ್ ಕಾಲೇಜ್ಗೆ, ಮತ್ತು ಬಾಕಿ
ಕಾಮರ್ಸ್ ಕಾಲೇಜಿಗೆ 43 crore. ಇಷ್ಟು ಕೋಟಿ ರೂಪಾಯಿ, ಇಷ್ಟು ಕೋಟಿ ರೂಪಾಯಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮೊನ್ನೆ ಅಪ್ರೂವಲ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇವೆಲ್ಲ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಹಿಂದಿನ ಸರ್ಕಾರದವರು ಒಂದೇ ಒಂದು ಕೆಲಸ ಮಾಡಲಿಲ್ಲ. ಮೈಸೂರು ನಗರ ಹಾಸ್ಟೆಲ್ ಬಿದ್ದೋಯ್ತಾ ಇದ್ದಾವೆ, ಕಾಲೇಜ್ ಬಿದ್ದೋಗಿದೆ. ಈಗಾಗಲೇ ನೀವು ನೋಡಿದ್ರೆ ಕಾಲೇಜ್ ನೋಡಿದ್ರ ಸೈನ್ಸ್ ಕಾಲೇಜು ಬಿದ್ದೋಗ್ಬಿಟ್ಟಿದೆ ಕೆಲವು. ಅದು ಅಲ್ಲಿ ಪಾಠ ಮಾಡೋಕ್ಕಾಗಲ್ಲ, ಸೇಫ್ಟಿ ಇಲ್ಲ ಅಲ್ಲಿ. ಆಮೇಲೆ ಮುಂದಗಡೆ ಮಾತ್ರ ಹೆರಿಟೇಜ್ ಬಿಲ್ಡಿಂಗು, ಸೈನ್ಸ್ ಕಾಲೇಜಿನಲ್ಲ ಮುಂಭಾಗದ್ದು ಹೆರಿಟೇಜ್ ಬಿಲ್ಡಿಂಗ್. ಆ ಹೆರಿಟೇಜ್ ಬಿಲ್ಡಿಂಗ್ ಆದ್ದರಿಂದ ಅದನ್ನು ಡಿಮಾಲಿಷ್ ಮಾಡಿ ಮಾಡ್ತಾ ಇಲ್ಲ, ಅದನ್ನೇ ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ. ಇರೋ ಕಾಲೇಜು ಸಂರಕ್ಷಣೆ ಮಾಡ್ಕೊಂಡು ಮಾಡಿ, ಅದನ್ನೇ ಸಂರಕ್ಷಣೆ ಮಾಡಿ ಅದನ್ನು ಸ್ಟ್ರೆಂತ್ ಮಾಡ್ತೀವಿ. ಅಲ್ಲಿ ಏನು ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬರಗಾಲ ಕಾಮಗಾರಿಗಳು ನಡೀತಲೇ ಇದ್ದಾವೆ. ಸಿ ಬರಗಾಲ ಅಂದರೆ ಏನು? ಕುಡಿಯೋ ನೀರು, ಜನಗಳಿಗೆ ಕೆಲಸ, ಜಾನುವಾರುಗಳಿಗೆ ಕೆಲಸ, ಜಾನುವಾರುಗಳಿಗೆ ಕುಡಿಯೋ ನೀರು, ಆಮೇಲೆ ಮೇವು ಕೊಡಬೇಕು. ಇವನ್ನೆಲ್ಲ ಮಾಡ್ತಲೇ ಇದ್ದೀವಿ. ನಾನು ಎಲ್ಲ ಕಡೆ ಹೇಳಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು, ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದೀನಿ. ಅದರಿಂದ ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಮೇವಿಂದ ಇನ್ನೂ ಕೂಡ ಅಭಾವ ಪ್ರಾರಂಭ ಆಗಿಲ್ಲ. ಬರ ಮೇವಿನ ಬರ ಶುರುವಾಗಿಲ್ಲ. ಸ್ಟಾಕ್ ಇದೆ, ಮೇವು ಸ್ಟಾಕ್ ಇದೆ. ಇವರೇ ಅನ್ಮಲಸ್ ಮಾಡಿ ಮಿನಿಸ್ಟ್ ಇದ್ದಾರೆ, ಸ್ಟಾಕ್ ಇದೆ. ಮತ್ತು ಹೊಸ್ತ ಮೇವು ಬೆಳಿಲಿಕ್ಕೆ, ಮೇವು ಸಂಗ್ರಹಣೆ ಮಾಡಲಿಕ್ಕೆ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀವಿ. ವಿದ್ಯುತ್ದು ಏನಾಗಿದೆ ಅಂತಂದರೆ, ಈ ಸಾರಿ ನಮಗೆ ಕಳೆದ ವರ್ಷ ಇದೇ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 10-11,000 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗಿತ್ತು. ಈ ಸಾರಿ 15-16,000 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗಿದೆ. ನಮಗೆ 32,000 ಸ್ಥಾಪಿತ ವಿದ್ಯುತ್ ಶಕ್ತಿ ಇದ್ದ ಸಾಮರ್ಥ್ಯ ಇದ್ರು ಅಷ್ಟೊಂದು ತಯಾರು ಮಾಡೋಕ್ಕಾಗ್ತಾ ಇದೆ. ಅಷ್ಟೊಂದು ವಿದ್ಯುತ್ ಕುಮಾರಸ್ವಾಮಿ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ. ಕುಮಾರಸ್ವಾಮಿಗೆ ಬರೀ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನು ಗೊತ್ತಿರೋದಿಲ್ಲ ಪಾಪ. ಅದು ಸರಿಯಾಗಿ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ. ಈ ಸಾರಿ ವಿದ್ಯುತ್ನ ಅಭಾವ ಜಾಸ್ತಿ ಆಗಿದೆ, ವಿದ್ಯುತ್ತಿಗೆ ಬೇಡಿಕೆ ಜಾಸ್ತಿ ಆಗಿದೆ. ರೈತರು ಮಳೆ ಇಲ್ವಲ್ಲ, ಎಲ್ಲ ಪಂಪ್ ಸೆಟ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ನದಿಯಿಂದ ನೀರು ತಗೊಳ್ಳಲಿಕ್ಕೆ ಪಂಪ್ ಸೆಟ್ಗಳನ್ನ ಬಳಸ್ತಾ ಇದ್ದಾರೆ. ಅದಕ್ಕೆ ನಾನು ವಿದ್ಯುತ್ ಇಲಾಖೆಯವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿ ನಾನು ಅವ್ರಿಗೆ 5 hours ಕಂಟಿನ್ಯೂಸ್ ಆಗಿ ವಿದ್ಯುತ್ ಕೊಡಬೇಕು ಅಂತ ಹೇಳಿದ್ದೇನೆ. ಆದರೆ ರಾಯಚೂರು, ಯಾದಗಿರಿ, ಕೊಪ್ಪಳ ಆ ಜಿಲ್ಲೆ ಜನ ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ. ಬೇಡ, ಅದಕ್ಕೆ ಅವ್ರಿಗೆ ನಮ್ಗೆ 7 hours ಬೇಕು ಅಂತ ಹೇಳಿದ್ರು. ಆ ಭಾಗದ ಜನರಿಗೆ ಭತ್ತ ಬೆಳೀತಕ್ಕಂಥ, ಕಬ್ಬು ಬೆಳೀತಕ್ಕಂಥ ಜನರಿಗೆ 7 hours ಕೊಡಿ ಅಂತ ಹೇಳಿದ್ದೀನಿ. ಈ ಭಾಗದಲ್ಲಿ ಎಲ್ಲಿ ಭತ್ತ ಬೆಳೆ ಕಡಿಮೆ ಬೆಳೀತಾರೆ ಮತ್ತು ಕಬ್ಬು ಕಡಿಮೆ ಬೆಳೀತಾರೆ ಅಲ್ಲಿ ಕಂಟಿನ್ಯೂಯಸ್ ಆಗಿ 3 phases ವಿದ್ಯುತ್ ಕೊಡಿ ಅಂತ ಹೇಳಿ, 3 phases ವಿದ್ಯುತ್ ಕೊಡಬೇಕು ಅಂತ ಹೇಳಿ, 5 hours ಕಂಟಿನ್ಯೂಯಸ್ ಆಗಿ, 2 shifts ಮಾಡಕ್ ಹೋಗ್ಬೇಡಿ, ಕಂಟಿನ್ಯೂಯಸ್ ಆಗಿ. ಬಟ್ ಆದ್ರೆ ಗ್ರಾಮೀಣ ಭಾಗದ ರೈತರು ಹೇಳ್ತಾರೆ ಅಂತ ಸರ್, ರಾತ್ರಿ ವೇಳೆಯಲ್ಲಿ ಕೊಡ್ತಾರೆ ಜಾಸ್ತಿ ಆಗ್ತದೆ ನಮ್ಗೆ. ಅದು ನಮ್ಮ ಕೆಲವು ಕಡೆ ಮಾತ್ರ ರಾತ್ರಿ ವೇಳೆ ಕೊಡೋದು, ಮೆಜಾರಿಟಿ ಏರಿಯಾದಲ್ಲಿ ಅಗ್ರತೆ ಕೊಡ್ತೀವಿ. ಸೊ ಇರೋದ್ರಲ್ಲಿ ಈಗ ನಾವು ಸುಮಾರು 1,500-2,000 ಮೆಗಾವ್ಯಾಟ್ ವಿದ್ಯುತ್ತನ್ನ ಖರೀದಿ ಮಾಡಬೇಕಾಗುತ್ತೆ. ಅದು ಮ್ಯಾಲೆ ವಿದ್ಯುತ್ ಕೂಡ ಸಿಗೋದಿಲ್ಲ. ಅದಕ್ಕೆ 25 March ಶುಗರ್ ಫ್ಯಾಕ್ಟ್ರಿಗಳು ಚಾಲು ಮಾಡಿ ಅಂತ ಹೇಳಿದ್ರು. ಯಾಕಂತಂದರೆ ಕೋಜನ್ರೇಷನ್ ಅನೇಕ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಕೋಜನ್ರೇಷನ್ ಇದೆ. ಕೋಜನ್ರೇಷನ್ನು ಇಟ್ಕೊಂಡಿರೋದ್ರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅಲ್ಲಿ ವಿದ್ಯುತ್ ಕೊಂಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸರ್, ಅವ್ರು ಏನು ಹೇಳ್ತಾರೆ ಅಂದರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ರು ವಿದ್ಯುತ್ ಖರೀದಿನಲ್ಲಿ ಹಣವನ್ನು ಮಾಡೋದಕ್ಕೆ. ಕುಮಾರಸ್ವಾಮಿನೇ ಕೃತಕ. ಆಮೇಲೆ ಯಾವಾಗಲೂ ಕೂಡ ಕಲ್ಲಿದ್ದಲು ಕ್ವಾಲಿಟಿ ಮೇಲೆ ವಿದ್ಯುತ್ ಉತ್ಪಾದನೆ ಆಗೋದು, ಸಾಮರ್ಥ್ಯ ಇರ್ಬೋದು. ನಮಗೆ 5,000 ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತಂದ್ರು ಕೂಡ ಮಾಡೋದು 50-60% ಅಷ್ಟೇ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಕಲ್ಲಿದ್ದಲು ಮಾಡಬೇಕು,
ಆಶ್ ನಾವು ಏನ್ ಮಾಡ್ತೀವಿ ಡೊಮೆಸ್ಟಿಕ್ ಜಾಸ್ತಿ ಉಪಯೋಗಿಸ್ಬೇಕು. ಡೊಮೆಸ್ಟಿಕ್ಕಲ್ಲಿದ್ದು ಉಪಯೋಗಿಸೋದ್ರಿಂದ ಉತ್ಪಾದನೆ ಕಡಿಮೆ ಆಗ್ತದೆ. ಅವೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಬಟ್ ಆದ್ರೂ ಕೂಡ ಆರೋಪ ಮಾಡ್ತಾರೆ. ಸುಳ್ಳು ಆರೋಪಗಳು ಆಮೇಲೆ ವಿದ್ಯುತ್ತನ್ನ ನಮಗೆ ಮಾರಾಟ ಮಾಡಬೇಕು, ಬೇರೆ ಕಡೆ ಮಾರಾಟ ಮಾಡಬಾರ್ದು ಅಂತ ತೀರ್ಮಾನ ಕೂಡ ಮಾಡಿದ್ದೀವಿ. ಮಹದೇವಪ್ಪನ ಹೇಳಿ, ಮಹದೇವಪ್ಪ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಮಹದೇವಪ್ಪ ಇಸ್ ದಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.